ನಮಸ್ಕಾರ. ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕ್ರ್ಯಾಶ್ ಕೋರ್ಸ್ಗೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕ್ರ್ಯಾಶ್ ಕೋರ್ಸ್ನ ರಾಜ್ಯಶಾಸ್ತ್ರ ವಿಷಯದ ಮೂರನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮೂರನೇ ಅಧ್ಯಾಯ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ. ಒಂದು ರಾಷ್ಟ್ರ ಅಂದಮೇಲೆ ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧ ಹೊಂದುವಂಥದ್ದು ಬಹಳ ಅವಶ್ಯಕತೆ ಇರ್ತದೆ. ಅದು ಗಡಿ ರಾಷ್ಟ್ರ ಆಗಿರ್ಬೋದು, ದೂರದಲ್ಲಿರುವಂಥ ರಾಷ್ಟ್ರ ಆಗಿರ್ಬೋದು. ಒಂದು ಮನೆ ಮತ್ತೊಂದು ಕುಟುಂಬದೊಂದಿಗೆ ಹೇಗೆ ಸಂಬಂಧ ಹೊಂದುವುದು ಅವಶ್ಯಕತೆ ಆಗಿರ್ತದೋ, ಹಾಗೆ ಅನ್ಯ ರಾಷ್ಟ್ರಗಳೊಂದಿಗೆ ಸಹ ಸಂಬಂಧ ಹೊಂದುವಂಥದ್ದು ಅವಶ್ಯಕತೆ ಇರ್ತದೆ. ಹಾಗಾಗಿ ಈ ಅಧ್ಯಾಯದಲ್ಲಿ ಅನ್ಯ ರಾಷ್ಟ್ರಗಳೊಂದಿಗೆ ಸಂಬಂಧ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಎರಡು ರೀತಿಯಾದಂಥ ರಾಷ್ಟ್ರಗಳು ಗುರುತಿಸಿದೆ. ಪ್ರಮುಖವಾಗಿರುವಂಥ ನೆರೆಯ ರಾಷ್ಟ್ರಗಳು, ಬಹಳಷ್ಟು ನಮ್ಮ ಸುತ್ತಮುತ್ತಲು ನೆರೆ ಇರುವಂಥ ರಾಷ್ಟ್ರಗಳಿದ್ದಾವೆ. ಅದರಲ್ಲಿ ಭಾರತ ಮತ್ತು ಚೀನಾ, ಭಾರತ ಮತ್ತು ಪಾಕಿಸ್ತಾನ, ಇವು ಎರಡು ರಾಷ್ಟ್ರಗಳು ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡುವಂಥದ್ದು. ಇನ್ನು ಪ್ರಬಲವಾಗಿರುವಂಥ ರಾಷ್ಟ್ರಗಳು, ಪ್ರಬಲವಾಗಿರುವಂಥ ರಾಷ್ಟ್ರಗಳಲ್ಲಿ ಭಾರತ ಮತ್ತು ರಷ್ಯಾ, ಭಾರತ ಮತ್ತು ಅಮೆರಿಕ, ಈ ಎರಡು ರಾಷ್ಟ್ರಗಳು. ಒಟ್ಟು ಈ ನಾಲ್ಕು ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಹೇಗಿದೆಯೇ ಅಂಥೇಳಿ ನೋಡೋಣ. ಬನ್ನಿ, ಮೊದಲನೇದಾಗಿ ಸಂವಿಧಾನದ 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯನ್ನು ಹೇಳಿರುವಂಥದ್ದು ಕಾಣಿಸ್ತದೆ. ಇಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಎಲ್ಲ ರಾಷ್ಟ್ರಗಳೊಂದಿಗೆ ಶಾಂತಿ ಸುವ್ಯವಸ್ಥಿತ ರೀತಿಯಲ್ಲಿ ನಡೆದುಕೊಳ್ಳಬೇಕನ್ನೋ ಒಂದು ನಿಲುವುಗಳು ಈ ಎಲ್ಲ ಒಂದು ನಿರ್ದೇಶಕ ತತ್ವಗಳಲ್ಲಿ ವ್ಯಕ್ತವಾಗಿರುವಂಥ ಕಾಣಿಸ್ತದೆ. ಈ 51ನೇ ವಿಧಿ ಇದನ್ನ ವ್ಯಕ್ತಪಡಿಸ್ತದೆ. ಇನ್ನು ಭಾರತ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮವಾಗಿರುವಂಥ ಬಾಂಧವ್ಯವನ್ನೇ ರೂಪಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸ್ತಾ ಇರುವಂಥದ್ದು ಕಾಣಿಸ್ತದೆ. ಯಾವುದೇ ರಾಷ್ಟ್ರದೊಂದಿಗೆ ವೈರತ್ವವನ್ನು ಇದು ಸಂಪಾದಿಸಿಕೊಳ್ಳುವುದಿಲ್ಲ, ಶಾಂತಿಯುತವಾಗಿರುವುದಕ್ಕಾಗಿ ಪ್ರಯತ್ನಿಸಿರುವಂಥದ್ದು ಇದು ಭಾರತದ ನೀತಿಯಲ್ಲಿ ಕಾಣಿಸ್ತದೆ. ಇನ್ನು ಭಾರತ ಮತ್ತು ಚೀನಾ, ಈ ನೆರೆಯ ರಾಷ್ಟ್ರವಾಗಿರುವಂಥ ಚೀನಾದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧ ಹೊಂದಿದೆ ಅಂತೇಳಿ ನೋಡೋಣ. ಭಾರತ ಮತ್ತು ಚೀನಾ ಎರಡೂ ಸಹ ನೆರೆಯ ರಾಷ್ಟ್ರಗಳಾಗಿದೆ. ಎರಡು ಗಡಿ ಸಂಪರ್ಕವನ್ನು ಹೊಂದಿರುವಂಥ ರಾಷ್ಟ್ರಗಳು ಆಗಿರುವಂಥದ್ದು ಕಾಣಿಸ್ತದೆ. ಭಾರತ ಚೀನಾದ ಮಧ್ಯದಲ್ಲಿನ ಸಂಬಂಧ ಎಲ್ಲಿಯಿಂದ ಪ್ರಾರಂಭ ಆಗ್ತದೆ ಅಂದರೆ ಸಿಂಧೂ ಬಯಲಿನ ನಾಗರಿಕತೆ ಮತ್ತು ಮೆಸೊಪೊಟಮಿಯ ನಾಗರಿಕತೆಗಳ ಕಾಲದಿಂದಲೂ ಸಹ ಭಾರತ ಚೀನಾ ಸಂಬಂಧ ಇರುವಂಥದ್ದು ಕಾಣಿಸ್ತದೆ. ಭಾರತದಲ್ಲಿ ಹುಟ್ಟಿ ಬೆಳೆದಿರುವಂಥ ಬೌದ್ಧ ಧರ್ಮ ಚೀನಾದಲ್ಲಿ ಪ್ರಸಾರವಾಗಿ ಹೆಚ್ಚಿನ ಜನರು ಅನುಸರಿಸಿಕೊಂಡಿರುವಂಥದ್ದು ಸಹ ಕಾಣಿಸ್ತದೆ. ಇನ್ನು ಪಂಚಶೀಲ ತತ್ವಗಳು ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಆಗಿರುವಂಥದ್ದು ಹಿಂದಿನ ಒಂದು ಅಧ್ಯಾಯದಲ್ಲಿ ನೀವು ನೋಡಿದಿರಿ. ಪಂಚಶೀಲ ತತ್ವಗಳು ಈ ಎಲ್ಲ ತತ್ವಗಳನ್ನು ಅನುಸರಿಸಿಕೊಂಡು ಭಾರತ ಚೀನಾ ಉತ್ತಮ ಬಾಂಧವ್ಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿರುವಂಥದ್ದು ಕಾಣಿಸ್ತದೆ. ಆದಾಗೂ ಸಹ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಕೆಲವೊಂದು ಸಮಯಗಳಲ್ಲಿ ಉತ್ತಮ ಬಾಂಧವ್ಯ ನಿರ್ಮಾಣ ಆಗಿಲ್ಲ. 1962ರಲ್ಲಿ ಭಾರತದ ಮೇಲೆ ಚೀನಾ ದಾಳಿ ಮಾಡ್ತು, ಯುದ್ಧ ಮಾಡ್ತು. ಇದರಿಂದ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ವೈಮನಸ್ಸು ಉಂಟಾಗಿರುವಂತ ಕಾಣಿಸ್ತದೆ. ಚೀನಾದವರು ಏನ್ ಮಾಡ್ತಾ ಇದ್ದಾರೆ, ಅರುಣಾಚಲ ಪ್ರದೇಶ ತನ್ನದೆಂದು ಪ್ರತಿಪಾದಿಸಿಕೊಂಡು ಬಂದು ಅದು ತನಗೆ ಬಿಟ್ಟುಕೊಡ್ಬೇಕಂತೇಳಿ ಹೇಳ್ಕೊಂಡು ಬರ್ತಾ ಇದೆ. ಆದರೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗವಾಗಿರುವಂಥದ್ದು ಆಗಿದೆ. ಇನ್ನು ಭಾರತ ಚೀನಾದ ಮಧ್ಯದಲ್ಲಿ ದ್ವಿಪಕ್ಷೀಯ ರಾಯಭಾರತ್ವ ಯಾವಾಗಲೂ ಮುಂದುವರ್ಕೊಂಡು ಬಂದಿರುವಂತ ಕಾಣಿಸ್ತದೆ. ಎರಡೂ ರಾಷ್ಟ್ರಗಳು ಜನಸಂಖ್ಯೆಯ ದೃಷ್ಟಿಯಿಂದ ನೋಡಿದಾಗ ಚೀನಾ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಆಗಿದೆ, ಭಾರತ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಸಹ ಆಗಿರುವಂಥದ್ದು. ಇನ್ನು ಬ್ರಿಕ್ಸ್ ರಾಷ್ಟ್ರಗಳ ಗುಂಪು ಪ್ರಾರಂಭಿಸಿ ಆ ರಾಷ್ಟ್ರಗಳ ಗುಂಪುಗಳಲ್ಲಿ ಭಾರತ ಮತ್ತು ಚೀನಾ ಸದಸ್ಯತ್ವ ಆಗಿರುವಂಥದ್ದು ಕಾಣಿಸ್ತಾ ಇರುವಂಥದ್ದು ಕಾಣಿಸ್ತದೆ. ಇನ್ನು ಮುಂದಿನ ಭಾಗಕ್ಕೆ ನೋಡೋಣ. ಭಾರತ ಮತ್ತು ಪಾಕಿಸ್ತಾನ, ಈ ಭಾರತ ಮತ್ತು ಪಾಕಿಸ್ತಾನ ಯಾವ ರೀತಿಯಾದಂಥ ಸಂಬಂಧ ಹೊಂದಿವೆ ಅಂತ ನೋಡಿದಾಗ ಎರಡೂ ಸಹ ನೆರೆಯ ರಾಷ್ಟ್ರಗಳೇ ಆಗಿವೆ. ಈ ಚೀನಾ ಯಾವ ರೀತಿ ನೆರೆ ರಾಷ್ಟ್ರ ಆಗಿತ್ತು ಹಾಗೆ ಪಾಕಿಸ್ತಾನ ಸಹ ನೆರೆ ರಾಷ್ಟ್ರ ಆಗಿರುವಂಥದ್ದು. ಆದರೆ ಸ್ವತಂತ್ರ ಪೂರ್ವದಲ್ಲಿ ನೋಡಿದಾಗ ಪಾಕಿಸ್ತಾನ ಭಾರತದ ಅವಿಭಾಜ್ಯ ರಾಷ್ಟ್ರವಾಗಿತ್ತು. ಎರಡು ಒಂದೇ ರಾಷ್ಟ್ರಗಳಾಗಿದ್ದವು. ಯಾವಾಗ ಸ್ವತಂತ್ರ ಸಿಕ್ತು 1947ರಲ್ಲಿ ಸ್ವತಂತ್ರ ಸಿಕ್ಕಾಗ ಆವಾಗ ಭಾರತ ಮತ್ತು ಪಾಕಿಸ್ತಾನ ವಿಭಾಗ ಆಗಿರುವಂತ ಕಾಣಿಸ್ತದೆ. ಈ ವಿಭಾಗ ಜೊತೆಗೆ ಕೆಲವೊಂದು ಸಮಸ್ಯೆಗಳು ಹುಟ್ಟಿಕೊಂಡಿದ್ವು. ಜಮ್ಮು ಕಾಶ್ಮೀರ ಸಮಸ್ಯೆ, ಭಯೋತ್ಪಾದಕತೆ, ನೀರಿನ ಹಂಚಿಕೆ, ಇಂಥ ಒಂದು ಹಲವಾರು ಸಮಸ್ಯೆಗಳು ನಿರ್ಮಾಣ ಆಗಿರುವಂಥದ್ದು. ಅವುಗಳ ಕಾರಣಕ್ಕೋಸ್ಕರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಜಗಳಗಳು ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಮೂರು ಯುದ್ಧಗಳು ಸಹ ಆಗಿರುವಂಥದ್ದು ಕಾಣಿಸ್ತದೆ. ಇನ್ನು ಉತ್ತಮ ಸಂಬಂಧಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ತಾಷ್ಕೆಂಟ್ ಒಪ್ಪಂದ ಆಯಿತು, ಸಿಮ್ಲಾ ಒಪ್ಪಂದ ಆಯಿತು, ಲಾಹೋರ್ ಬಸ್ ಯಾತ್ರೆ ಆಯಿತು, ಇನ್ನು ಆಗ್ರಾ ಶೃಂಗಸಭೆಗಳು ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಉತ್ತಮ ಸಂಬಂಧವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿರುವಂಥದ್ದು ಕಾಣಿಸ್ತದೆ. ಆದಾಗ್ಯೂ ಸಹ ಇನ್ನೂ ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ಉತ್ತಮ ಸಂಬಂಧ ನಿರ್ಮಾಣವಾಗಿಲ್ಲ. ಪಾಕಿಸ್ತಾನದವರು ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇರುವಂಥದ್ದು ನಿರಂತರವಾಗಿ ಕಾಣ್ಕೊಂಡು ಬರ್ತಾ ಇದೆ. 2001ರಲ್ಲಿ ಭಾರತದ ಸಂಸತ್ತಿನ ಮೇಲೆ ಅವರು ದಾಳಿ ಮಾಡಿದ್ರು. ಇನ್ನು 2008ರಲ್ಲಿ ಮುಂಬೈ ದಾಳಿ, 2016ರಲ್ಲಿ ಪಠಾಣ್ಕೋಟ್ ದಾಳಿ ಆಗಿರುವಂತ ಕಾಣಿಸ್ತದೆ. ಆದಾಗ್ಯೂ ಸಹ ಭಾರತದ ಸಂಸ್ಕೃತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ವಿನಿಮಯವನ್ನು ನಡೆದುಕೊಂಡು ಬರ್ತಾ ಇರುವಂತ ಕಾಣಿಸ್ತದೆ. ಎರಡೂ ವಿನಿಮಯ ಮಾಡಿಕೊಳ್ತಾ ಇದ್ದೇವೆ. ಎರಡೂ ಸಂಸ್ಕೃತಿಗಳು ಬಹಳಷ್ಟು ಪ್ರಮಾಣದಲ್ಲಿ ಹೊಂದಾಣಿಕೆ ಆಗಿರುವಂತ ಕಾಣಿಸ್ತದೆ. ಯಾಕೆಂದ್ರೆ ಭಾರತದ ಒಂದು
ಭಾಗನೇ ಪಾಕಿಸ್ತಾನವಾಗಿರುವಂಥದ್ದು. ಮುಂಚೆ ಎರಡೂ ರಾಷ್ಟ್ರಗಳು ಒಂದೇ ಆಗಿರುವಂಥದ್ದು, ಸ್ವತಂತ್ರ ನಂತರ ಮಾತ್ರ ವಿಭಾಗ ಆಗಿದೆ. ಹೀಗೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಇರುವಂತಹ ಸಂಬಂಧ ಕಾಣಿಸ್ತದೆ. ಇನ್ನು ಭಾರತ ಮತ್ತು ರಷ್ಯಾ, ಈ ಭಾರತ ರಷ್ಯಾದಲ್ಲಿ ಯಾವ ರೀತಿಯಾದಂತಹ ಸಂಬಂಧ ಹೊಂದಿದೆ ಅಂತ ನೋಡಿದಾಗ, ಈ ರಷ್ಯಾ ನೆರೆಯ ರಾಷ್ಟ್ರ ಅಲ್ಲ, ಗಡಿ ಸಂಬಂಧ ಹೊಂದಿರುವಂತಹ ರಾಷ್ಟ್ರ, ಆದರೆ ಒಂದು ಪ್ರಬಲವಾಗಿರುವಂತಹ ರಾಷ್ಟ್ರ ಆಗಿರುವಂಥದ್ದು ಕಾಣಿಸ್ತದೆ. ರಷ್ಯಾದೊಂದಿಗೆ ಭಾರತ ಉತ್ತಮ ಸಂಬಂಧ ಹೊಂದಿದೆ. ಹೇಗೆಂದ್ರೆ ಈ ಶೀತಲ ಸಮರದಲ್ಲೂ ಸಹ ಭಾರತ ಯಾವುದೇ ಬಣಕ್ಕೆ ಹೋಗದೇನೆ ಅಲಿಪ್ತ ನೀತಿಯನ್ನು ಅನುಸರಿಸಿಕೊಂಡು ಉತ್ತಮ ಬಾಂಧವ್ಯವನ್ನು ನಿರ್ಮಾಣ ಮಾಡಿಕೊಂಡು ಬಂದಿರುವಂಥದ್ದು ಕಾಣಿಸ್ತದೆ. 1961ರಲ್ಲಿ ಗೋವಾ ವಿಮೋಚನೆಗೆ ರಷ್ಯಾ ಸಹಕಾರ ನೀಡಿತು. ಈ ಗೋವಾ ಭಾರತದಲ್ಲಿ ವಿಮೋಚನೆಗೊಳಿಸುವುದಕ್ಕಾಗಿ ಸಹಕಾರ ನೀಡಿರುವಂತಹ ಕಾಣಿಸ್ತದೆ. 1962ರಲ್ಲಿ ಚೈನಾ ಭಾರತದ ಮೇಲೆ ದಾಳಿ ಮಾಡಿದಾಗ ರಷ್ಯಾ ಅದನ್ನ ವಿರೋಧ ಮಾಡ್ತದೆ. ಹಾಗೆ 1966ರ ತಾಷ್ಕೆಂಟ್ನಲ್ಲಿ ಭಾರತ ಪಾಕಿಸ್ತಾನಗಳನ್ನು ಒಟ್ಟುಗೂಡಿಸುವುದಕ್ಕಾಗಿ ಒಪ್ಪಂದವನ್ನು ಮಾಡುವುದಕ್ಕಾಗಿ ಸಹಕಾರ ನೀಡಿರುವಂತಹ ಕಾಣಿಸ್ತದೆ. ಹಾಗೆ 1971ರಲ್ಲಿ ಭಾರತ ಮತ್ತು ರಷ್ಯಾ 20 ವರ್ಷಗಳ ಶಾಂತಿ ಮತ್ತು ಸಹಕಾರಯುತ ಮೈತ್ರಿ ಒಪ್ಪಂದಕ್ಕಾಗಿ ಎರಡೂ ರಾಷ್ಟ್ರಗಳ ಮಧ್ಯದಲ್ಲಿ ಒಪ್ಪಂದ ಆಗಿರುವಂಥದ್ದು ಕಾಣಿಸ್ತದೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಸಮಿತಿಯಲ್ಲಿ ಖಾಯಂ ಸದಸ್ಯತ್ವಕ್ಕಾಗಿ ಭಾರತಕ್ಕೆ ಒಂದು ಖಾಯಂ ಸದಸ್ಯತ್ವವನ್ನು ಒದಗಿಸಿಕೊಡಬೇಕಂತೇಳಿ ಪ್ರಯತ್ನಿಸಿರುವಂಥದ್ದು ಸಹ ರಷ್ಯಾದಾಗಿದೆ. ಹೀಗೆ ರಷ್ಯಾ ಪ್ರಾರಂಭದಿಂದಲೂ ಸಹ ಉತ್ತಮ ಬಾಂಧವ್ಯವನ್ನು ನಮ್ಮ ರಾಷ್ಟ್ರದೊಂದಿಗೆ ನಿರ್ಮಾಣ ಮಾಡಿಕೊಂಡು ಬಂದಿರುವಂಥದ್ದು, ನಮ್ಮ ಒಂದು ಹಿತೈಷಿ ರಾಷ್ಟ್ರವಾಗಿರುವಂಥದ್ದು ಸಹ ರಷ್ಯಾ ಆಗಿದೆ. ಇನ್ನು ಭಾರತ ಮತ್ತು ಅಮೆರಿಕ ಮಧ್ಯದಲ್ಲಿ ಯಾವ ರೀತಿಯಾದಂತಹ ಸಂಬಂಧ ಹೊಂದಿರುತ್ತೆ? ಅಮೆರಿಕ ಸಹ ಪ್ರಜಾಪ್ರಭುತ್ವವನ್ನು ಅನುಸರಿಸಿಕೊಂಡು ಬಂದಿರುವಂತಹ ಒಂದು ಪ್ರಬಲ ರಾಷ್ಟ್ರ ಆಗಿರುವಂಥದ್ದು ಕಾಣಿಸ್ತದೆ. ಎರಡೂ ಬೃಹತ್ ರಾಷ್ಟ್ರಗಳು, ಹಾಗೆ ಎರಡೂ ಸಹ ಪ್ರಜಾಪ್ರಭುತ್ವ, ಭಾರತನೂ ಸಹ ಪ್ರಜಾಪ್ರಭುತ್ವ, ಅಮೆರಿಕ ಸಹ ಪ್ರಜಾಪ್ರಭುತ್ವ ಮಾದರಿಯ ರಾಷ್ಟ್ರ ಆಗಿರುವಂಥದ್ದು. ಶೀತಲ ಸಮರದಲ್ಲಿ ಭಾರತ ಅಲಿಪ್ತ ನೀತಿಯನ್ನು ಅನುಸರಿಸಿಕೊಂಡು ಬಂದಿರುವಂತಹ ಕಾಣಿಸ್ತದೆ. ಇನ್ನು 1962ರಲ್ಲಿ ಚೀನಾ ಆಕ್ರಮಣದಲ್ಲಿ ಭಾರತ ಅಮೆರಿಕದ ಸಹಾಯ ಮಾಡ್ತದೆ, ಆದರೆ ಪಾಕಿಸ್ತಾನದ ಯುದ್ಧದಲ್ಲಿ ಭಾರತಕ್ಕೆ ಅದು ಸಹಕಾರ ಮಾಡಲಿಲ್ಲ, ಅದು ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡಿಕೊಂಡು ಬಂದಿರುವಂತಹ ಕಾಣಿಸ್ತದೆ. ಕೆಲವೊಂದು ಸನ್ನಿವೇಶದಲ್ಲಿ ಭಾರತಕ್ಕೆ ಸಹಕಾರ ನೀಡಿದರೆ, ಇನ್ನು ಕೆಲವೊಂದು ಸನ್ನಿವೇಶದಲ್ಲಿ ಅದು ಭಾರತಕ್ಕೆ ಸಹಕಾರ ನೀಡದೇ ಇರುವಂಥದ್ದು ಕಾಣಿಸ್ತಾ ಇರ್ತದೆ. ಇನ್ನು ಭಾರತದ ವಿದೇಶಿ ವ್ಯಾಪಾರ, ಈ ವಿದೇಶಿ ವ್ಯಾಪಾರದಲ್ಲಾಗಲಿ ವಿಜ್ಞಾನ, ತಾಂತ್ರಿಕತೆ, ಬಾಹ್ಯಾಕಾಶ, ಶಿಕ್ಷಣ, ಈ ಮುಂತಾದ ಕ್ಷೇತ್ರಗಳಲ್ಲಿ ಅಮೆರಿಕದೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಾಣ ಮಾಡಿಕೊಂಡು ಬಂದಿರುವಂಥದ್ದು ಕಾಣಿಸ್ತಾ ಇರ್ತದೆ. ಹೀಗೆ ಅಮೆರಿಕದೊಂದಿಗೆ ಸ್ವಲ್ಪ ಆ ಕಡೆ ಈ ಕಡೆ ಪ್ರಮಾಣದಲ್ಲಿ, ಎರಡೂ ಪ್ರಮಾಣದಲ್ಲಿ ಸಂಬಂಧ ಇರುವಂಥದ್ದು ಕಾಣಿಸ್ತಾ ಇದೆ. ಇದು ಅಲ್ಲದೇ ಭಾರತ ಭೂತಾನ್, ಅಫ್ಘಾನಿಸ್ತಾನ, ಮಾಲ್ಡೀವ್ಸ್, ಇಂಡೋನೇಷ್ಯಾ, ಶ್ರೀಲಂಕಾ ಇಂಥ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು ಕಾಣಿಸ್ತದೆ. ಇದು ಈ ಅಧ್ಯಾಯದಲ್ಲಿರುವಂತಹ ಪ್ರಮುಖವಾಗಿರುವಂಥ ಅಂಶಗಳು. ಧನ್ಯವಾದಗಳು.